ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಯುಪಿಯ ರಾಂಪುರ್ನಲ್ಲಿ ಹಾಸಿಗೆಯ ಕೊರತೆಯಿಂದಾಗಿ ರೋಗಿಗಳಿಗೆ ನೆಲದ ಮೇಲೆ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯಕೀಯ ಅಸಮಾಧಾನದ ಮತ್ತೊಂದು ಪ್ರಕರಣದಲ್ಲಿ ಉತ್ತರ ಪ್ರದೇಶದ ರಾಂಪುರ್ನಲ್ಲಿ ರೋಗಿಗಳನ್ನು ನೆಲದ ಮೇಲೆ ಚಿಕಿತ್ಸೆ ನೀಡಲಾಗಿದೆ. ರಾಂಪುರ್ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಸರಿಯಾದ ಹಾಸಿಗೆ ಸೌಲಭ್ಯಗಳ ಕೊರತೆಯಿಂದಾಗಿ ಅವರ ಕೈಯಲ್ಲಿ ಡ್ರಾಪ್ಸ್ನೊಂದಿಗೆ ನೆಲದ ಮೇಲೆ ಬಿದ್ದಿರುವುದು ಕಂಡುಬರುತ್ತದೆ. ಆದರೆ ತೊಟ್ಟಿ ಬಾಟಲಿಗಳನ್ನು ಕಿಟಕಿಗಳ ಮೇಲೆ ಹಾರಿಸಲಾಗುತ್ತದೆ. ಆಸ್ಪತ್ರೆಯಲ್ಲಿ ಹಾಸಿಗೆಗಳ ಲಭ್ಯತೆಗೆ ಕಾರಣವಾದ ರೋಗಿಗಳ ಸಂಖ್ಯೆಯಲ್ಲಿ ಹಠಾತ್ ಏರಿಕೆ ಕಂಡುಬಂದಿದೆ ಎಂದು ಕರ್ತವ್ಯದ ವೈದ್ಯರು ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು June 22 ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಅಫಜಲ್ಪುರ್ ಮತಕ್ಷೇತ್ರದ ಹೇರೂರ್ ಬಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ರವಿವಾರ ಬೆಳಿಗ್ಗೆ ಸಮಾಜ ಕಲ್ಯಾಣ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇರೂರ್ ಬಿ ಗ್ರಾಮಕ್ಕೆ ಭೇಟಿ ನೀಡಿದರು. ಮುಖ್ಯಮಂತ್ರಿಗಳು ತಂಗುವ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸಾರ್ವಜನಿಕ ಸಮಾರಂಭ, ಜನತಾ ದರ್ಶನ ನಡೆಯುವ ಜೋಗೂರು ರಸ್ತೆಯ ಹುಲಿಕಂಠೇಶ್ವರ ದೇವಸ್ಥಾನ ಪಕ್ಕದ ಸ್ಥಳವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸಿಎಂ ಗ್ರಾಮ ವಾಸ್ತವ್ಯದ ಕುರಿತು ಈಗಾಗಲೇ ಶನಿವಾರ ಕಲಬುರಗಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಎಲ್ಲ ಅಗತ್ಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ನಿರ್ದೇಶನ ನೀಡಲಾಗಿದ್ದು, ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಖುದ್ದಾಗಿ ಪರಿಶೀಲಿಸಲು ಆಗಮಿಸಿದ್ದೇನೆ. ಸಿಎಂ ತಂಗುವ ಶಾಲೆಗೆ ಅಗತ್ಯ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಸಾರ್ವಜನಿಕ ಸಮಾರಂಭ ಮತ್ತು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಸುಮಾರು 8,000 to 10,000 ಜನ ಸೇರುವ ನಿರೀಕ್ಷೆ ಇದ್ದು, ಸಮಾರಂಭದ ಸ್ಥಳವನ್ನು ಸಂಪೂರ್ಣವಾಗಿ ಶಾಮಿಯಾನ ಹಾಕಬೇಕು. ಅದಲ್ಲದೆ ಇಲಾಖಾವಾರು ಸ್ಟಾಲ್ ಅಳವಡಿಸಿ ನೋಂದಣಿ ಮಾಡಿದ ನಂತರ ಪ್ರವೇಶ ಕಲ್ಪಿಸಬೇಕು. ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಸಹ ಮಾಡಬೇಕು ಎಂದರು. ಜೋಗೂರು ಗ್ರಾಮದ ಕಡೆಯಿಂದ ಮತ್ತು ಕಲಬುರಗಿ ನಗರದಿಂದ ಬರುವ ವಾಹನಗಳಿಗೆ ಪ್ರತ್ಯೇಕ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ, VVIP ಪಾರ್ಕಿಂಗ್ ವ್ಯವಸ್ಥೆ, ಸೂಕ್ತ ಭದ್ರತೆ ಕಲ್ಪಿಸಬೇಕು ಹಾಗೂ ಕಾರ್ಯಕ್ರಮದ ಸಂಪೂರ್ಣ ನೀಲನಕ್ಷೆ ಸಿದ್ಧಪಡಿಸಿ ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಳಿಕ ಅಫಜಲ್ಪುರದ ಶಾಸಕ MY ಪಾಟೀಲ್ ಮಾತನಾಡಿ, ಸುಮಾರು 7,000 to 8,000 ಜನರು ವಾಸಿಸುವ ಹೇರೂರು ಬಿ ಗ್ರಾಮ ಅನೇಕ ಸೌಲಭ್ಯಗಳ ವಂಚಿತ ಗ್ರಾಮವಾಗಿದೆ. ಸಿಎಂ ಅವರು ಗ್ರಾಮ ವಾಸ್ತವ್ಯಕ್ಕೆ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಸಂತಸ ತಂದಿದೆ. ಸಿಎಂ ವಾಸ್ತವ್ಯದಿಂದ ಗ್ರಾಮದಲ್ಲಿ ಅಭಿವೃದ್ಧಿಯ ಶಕೆ ಕಾಣಲಿದೆ ಎಂಬುದು ಗ್ರಾಮಸ್ಥರ ಹಾಗೂ ನಮ್ಮ ಆಶಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಯಡ ಮಾರ್ಟಿನ್ ಮಾರ್ಬನ್ಯಾಂಗ್, ಸಹಾಯಕ ಆಯುಕ್ತ ರಾಹುಲ್ ಪಾಂಡ್ವೆ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ದಿಲೀಪ್ ಆರ್ ಪಾಟೀಲ್, ಅರುಣ್ ಕುಮಾರ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಪ್ರವೀಣ್ ಪ್ರಿಯಾ, ಕಲಬುರಗಿ ತಹಸೀಲ್ದಾರ್ ಕೆ ಸಂಜೀವ್ ಕುಮಾರ್ ದಾಸರ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಇದ್ದರು. ಮಾನ್ಯ ಮುಖ್ಯಮಂತ್ರಿಯ ವಾಸ್ತವ್ಯ ಇದೇ ಹೇರೂರು ಗ್ರಾಮಕ್ಕೆ ನಾವು ಆಯ್ಕೆ ಮಾಡಿದ್ದೀವಿ. ಈಗಾಗಲೇ ನಮ್ಮ ಯುವ ನಾಯಕರಾದಂಥ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಈ ಸ್ಥಳ ಪರಿಶೀಲನೆ ಬಂದಿದ್ದಾರೆ. ಈ ಗ್ರಾಮ ಈ ಕೊನೆಯ ಹಳ್ಳಿ ಇದೆ. ಇಲ್ಲಿ ಅನೇಕ ಸೌಲಭ್ಯದಿಂದ ವಂಚಿತವಾದಂಥ ಗ್ರಾಮ. ಸುಮಾರು 7,000 to 8,000 ಏನು ಜನಸಂಖ್ಯೆಯುಳ್ಳ ಗ್ರಾಮ ಇದೆ. ಆದ್ದರಿಂದ ಇಂಥ ಗ್ರಾಮಗಳಿಗೆ, ಕೊನೆಯ ಗ್ರಾಮಗಳಿಗೆ ನಾವು ಮೇಲಿಂದ ಮೇಲೆ ನಾವೇ ಶಾಸಕರಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಮುಖ್ಯಮಂತ್ರಿಯವರು ವಾಸ್ತವ್ಯ ಮಾಡ್ತಾ ಇರೋದು ನಮ್ಮೆಲ್ಲರಿಗೆ ಸಂತೋಷ ತಂದಿದೆ. ಅವರು ಬಂದು ಹೋದ ನಂತರ ಅನೇಕ ಸಮಸ್ಯೆಗಳ ಪರಿಹಾರ ಕೂಡ 100 to 100 ಆಗದಿದ್ದರೂ ಕೂಡ ನಮಗೆ ಆಶಾದಾಯಕವಾದಂಥ ಒಂದು ಅಭಿವೃದ್ಧಿ ಕೆಲಸ ಆಗ್ತವೆ ಅಂಥೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಅದಕ್ಕೆ ಅವರ ವಾಸ್ತವ್ಯವನ್ನು ನಾವು ಈ ಗ್ರಾಮಸ್ಥ ಹಿಡ್ಕೊಂಡು ಎಲ್ಲರೂ ನಾವು ಸಾಧಿಸ್ತೀವಿ. ಓಕೆ ಸರ್, ಏನೇನು ಮಾಡಬೇಕು ಅಂತ ಕೂಡ ನಾವು ಪರಿಶೀಲನೆ ಮಾಡಿಗೆ ಬಂದಿದ್ದೀವಿ. DC ಅವರು, SP ಅವರು, CEO ಅವರು, ಮಾನ್ಯ ಶಾಸಕರು, ಮಾನ್ಯ ಶಾಸಕರು ಬಂದಿದ್ದಾರೆ. ಗ್ರಾಮಸ್ಥರ ಏನು ಸಲಹೆ ಏನಿದೆ ಅಥವಾ ಸೂಚನೆಗಳೇನಿದೆ ಅದನ್ನು ಸಂಗ್ರಹಣೆ ಮಾಡಿ ಮತ್ತು ಮುಂದಿನ 22 ಯಾವ ರೀತಿ ನಾವು ವ್ಯವಸ್ಥೆಗಳು ಮಾಡಬೇಕು ಮತ್ತು ಜನರ ನಿರೀಕ್ಷೆಗೆ ತಕ್ಕಂಗೆ ನಾವೆಲ್ಲರೂ ಒಂದು ಏರ್ಪಾಡು ಮಾಡಬೇಕಾಗ್ತದೆ. ಯಾಕಂದರೆ ಮುಖ್ಯಮಂತ್ರಿಗಳು ಬರೋದ್ರಿಂದ ಸಹಜವಾಗಿ ಜನಸಾಗರನೇ ಹರಿದು ಬರುತ್ತೆ ಅಲ್ಲಿ. ಸೊ ಅದನ್ನು ಯಾವ ರೀತಿ ನಿಯಂತ್ರಣ ಮಾಡೋದು ಮತ್ತು ಜನರ ಒಂದು ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ಕಂಡುಕೊಬೇಕು ಅಂದ್ಬಿಟ್ಟು ಒಂದು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಇವತ್ತು ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಪೂರ್ವಭಾವಿ ಸಿದ್ಧತೆ ಸಭೆ ಆಗಲೇ ನಿನ್ನೆ
ಸಾಯಂಕಾಲ ನಾವು ಡಿ ಸಿ ಕಚೇರಿನಲ್ಲಿ ಮಾಡಿದ್ದೀವಿ. ಇವತ್ತು ಏನು ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ಕೆಲಸ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಸರಿ ಸರ್, ಈಗ ಸಿ ಎಂ ಜೊತೆ ಮತ್ತು ರಾಜ್ಯ ನಾಯಕರೇ ಇಲ್ಲ, ಅದು ಸಿ ಎಂ ಅವ್ರ ವಿವೇಚನೆಗೆ ಬಿಟ್ಟಿದ್ದ. ಸದ್ಯಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬರೇ ಇರ್ತಾರೆ, ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮತ್ತು ಸ್ಥಳೀಯ ನಾಯಕರು ಯಾರ್ಯಾರು ಶಾಸಕರು ಅವರೆಲ್ಲರೂ ಇರ್ತಾರೆ. ಪಂಜಾಬ್ನ ಸಂಗೋರ್ನಲ್ಲಿ ಬೋರ್ವೆಲ್ನಿಂದ 2 ವರ್ಷದ ಮಗುವನ್ನು ತೆಗೆಯುವ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ಹೌದು, ಪಂಜಾಬ್ನ ಸಂಗೂರ್ನಲ್ಲಿ 2 ವರ್ಷದ ಮಗುವನ್ನ ರಕ್ಷಿಸಲು ಭಾರತೀಯ ಸೇನೆಯ ಮತ್ತು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ತಂಡವು ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದೆ. ಪತೇವೀರ್ ಸಿಂಗ್ ಆಕಸ್ಮಿಕವಾಗಿ ಜೂನ್ 6 ಸಂಗೂರ್ನಲ್ಲಿ 150 ಆಳದ ಬೋರ್ವೆಲ್ನಲ್ಲಿ ಕುಸಿದು ಬಿದ್ದಿದ್ದರು. ಮಾಲ್ಡೀವ್ಸ್ದಿಂದ ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾಗೆ ಹೊರಟಿದರು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾಲ್ಡೀವ್ಸ್ದಿಂದ ಶ್ರೀಲಂಕಾಕ್ಕೆ ತೆರಳಿದರು. ಪ್ರಧಾನಿ ಮೋದಿ ಅವರು ಶ್ರೀಲಂಕಾದ ಅಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಅವರ ಭೇಟಿಯ ಸಮಯದಲ್ಲಿ ಪ್ರಧಾನಿ ಮೈತ್ರಿಪಾಲ್ ಸಿರಿಸೇನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಅಜನೋರ್ವ ಆಕಸ್ಮಿಕವಾಗಿ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಘಟನೆ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಗೋನ್ಸ್ಕಿ ಗ್ರಾಮದಲ್ಲಿ ನಡೆದಿದೆ. ಸೋಮನಾಥ ಕೋಳಿ ತಳವಾರ್ 75 ವಯಸ್ಸಿನ ಅಜ್ಜ ಆಕಸ್ಮಿಕವಾಗಿ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಘಟನೆ ನಡೆದಿದೆ. ಮನೆಯಿಂದ ತೋಟಕ್ಕೆ ದಿನಾಲು ಎಮ್ಮೆಯನ್ನು ತೆಗೆದುಕೊಂಡು ತೋಟಕ್ಕೆ ಹೋಗುತ್ತಿದ್ದ ಅಜ್ಜನಿಗೆ ಕಣ್ಣುಗಳು ಅಷ್ಟೊಂದು ಕಾಣುತ್ತಿರಲಿಲ್ಲ, ಅಲ್ಪ ಸ್ವಲ್ಪ ಕಣ್ಣು ಕಾಣುತ್ತಿದ್ದವು. ಅಂದಾಜಿನ ಮೇಲೆ ಎಮ್ಮೆಯ ಹಗ್ಗವನ್ನು ಹಿಡಿದುಕೊಂಡು ತೋಟಕ್ಕೆ ಹೋಗುತ್ತಿದ್ದ. ಎಮ್ಮೆ ಮನೆಯಿಂದ ಸರಳವಾಗಿ ಸೀದಾ ತೋಟಕ್ಕೆ ಹೋಗುತ್ತಿತ್ತು, ಹೀಗಾಗಿ ತೋಟವನ್ನ ಅಜ್ಜ ಸರಳವಾಗಿ ತಲುಪುತ್ತಿದ್ದ. ಇಂದು ಕೂಡ ಬೆಳಗ್ಗೆ ಎಮ್ಮೆಯ ಜೊತೆ ಹೋದ ಅಜ್ಜ ಬಾವಿಯ ದಡದ ಮೇಲೆ ಮರದ ನೆರಳಿನಲ್ಲಿ ಎಮ್ಮೆಯನ್ನು ಕಟ್ಟಿದ್ದಾನೆ. ನಂತರ ತನ್ನ ಉರುಗೋಲಿನ ಸಹಾಯದಿಂದ ಶೌಚಕ್ಕೆ ಬಯಲಿಗೆ ಹೊರಟಾಗ ಅಜ್ಜ ಬಾವಿಯ ತುದಿಗೆ ಹೋಗಿದ್ದು ಕಾಣಿಲ್ಲ. ಆಗ ಆಯೆ ತಪ್ಪಿ ಉರುಗೋಲು ಬಾವಿಯ ದಡದ ಅಂಚಿಗೆ ತಾಗಿದಾಗ ಜಾರಿ ಬಿದ್ದು 35 ಬಾವಿಗೆ ಬಿದ್ದು ತಲೆಗೆ ಕಲ್ಲಿನ ಜೋರಾದ ಪೆಟ್ಟು ಬಿದ್ದ ಪರಿಣಾಮ ಅಜ್ಜ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಒಂದು ನಾಟಕ ಕಂಪನಿ, ಶಾಲೆಯಲ್ಲಿ ಹೋಗಿ ಮಲ್ಕೊಂಡ್ರೆ ಊರು ಜಿಲ್ಲೆ ಉದ್ಧಾರ ಆಗುತ್ತಾ ಎಂದು ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ಹಿಂದೆ ಕುಮಾರಸ್ವಾಮಿ ವಾಸ್ತವ್ಯ ಮಾಡಿದಾಗ ಗ್ರಾಮದಲ್ಲಿ ಅವರು ಮಲಗಿಲ್ಲ, ಗ್ರಾಮದಲ್ಲಿ ಮಲಗೋದು ಬಿಟ್ಟು ಬೇರೆ ಕಡೆ ಹೋಗಿ ಮಲ್ಕೊಂಡಿದ್ದಾರೆ. ಈಗಾಗಲೇ ಅವರು 5-star ಹೋಟೆಲ್ ಹೈಟೆಕ್ ಮನೆಯಲ್ಲಿ ವಾಸವಿದ್ದಾರೆ. ಅದು ಬಿಟ್ಟು ವಾಸ್ತವ್ಯದ ನಾಟಕ ಮಾಡಬೇಡಿ ಎಂದು ಲೇವಡಿ ಮಾಡಿದ್ದಾರೆ. ರೈತರ ಕಷ್ಟಕ್ಕೆ ಸ್ಪಂದಿಸುವುದು, ಸಮಸ್ಯೆ ಬಗೆಹರಿಸುವುದು ಮಾಡಿ ಇದು ರಾಜಕೀಯ ಗೆಮಿಕ್, ಇದನ್ನು ಜನ ನಂಬಲ್ಲ, ಕಳೆದ ಚುನಾವಣೆಯಲ್ಲಿ ಜನರು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಎಂದು ಸಿಎಂ ಕುಮಾರಸ್ವಾಮಿಗೆ ವ್ಯಂಗ್ಯವಾಡಿದರು. ಕ್ಯಾಬಿನೆಟ್ನಲ್ಲಿ ಲಿಂಗಾಯತರಿಗೆ ಅನ್ಯಾಯ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ಎಲ್ಲ ವರ್ಗದವರು ಚುನಾಯಿತರಾಗಿದ್ದಾರೆ, ಅದರ ಕುರಿತು ಲಿಂಗಾಯತರಿಗೂ ಹಾಗೂ ದಲಿತರಿಗೂ ಕೊಡಬೇಕು ಎಂದು ಪ್ರಧಾನಿಗಳಿಗೆ ವಿನಂತಿ ಮಾಡಲಾಗುವುದು, ಜಿಂದಾಲ್ ಕಂಪನಿಗೆ ಜಮೀನು ನೀಡುವುದರಲ್ಲಿ ಕೋಟ್ಯಾಂತರ ರೂಪಾಯಿ ಡೀಲ್ ನಡೆದಿದೆ, ಅದರಲ್ಲಿ ಡೌಟ್ ಇಲ್ಲವೇ ಇಲ್ಲ, ಸಾವಿರಾರು ಎಕರೆ ಭೂಮಿಯನ್ನು ಹೀಗೆ ನೀಡುವುದರಲ್ಲಿ ಅಕ್ರಮ ನಡೆದಿದೆ ಎಂದು ಹೇಳಿದ್ರು. ಮರದೇಶ ಅಧಿಕಾರಿಗಳು ಹೋಯಿದ್ರು, ಅದೇನೋ ನೋಡ್ರಿ, ಅದು ಏನೂ ಉಪಯೋಗ ಇಲ್ಲ. ಮುಖ್ಯಮಂತ್ರಿ ನಾ ಎಷ್ಟು ಹೇಳ್ತೀನಿ, ಈಗಾಗಲೇ ನೀವು 5-star ಹೋಟೆಲ್ನಾಗ ಇದ್ದೀರಿ, 1.5 ಲಕ್ಷ ರೂಪಾಯಿ ಬಾಡಿಗೆ ಒಳಗೆ
ಒಬ್ಬ ಮುಖ್ಯಮಂತ್ರಿಗೆ ಇಂಥ ದೊಡ್ಡ ವಿಧಾನಸೌಧ ಮೂರನೇ ಮಡಿಯೊಳಗೆ ದೊಡ್ಡ ಕಚೇರಿ ಕೊಟ್ಟಾರ, ಮನೆಯೊಳಗನೆ ಒಂದು ದೊಡ್ಡ ಕಚೇರಿ ಐತಿ, ಮನೆ ಸಹಿತ ಫೈವ್ ಸ್ಟಾರ್ ಹೋಟೆಲ್ಗಿಂತ ಕಡಿಮೆ ಇಲ್ಲ ಒಬ್ಬ ಮುಖ್ಯಮಂತ್ರಿ ಮನೆ. ಇದನ್ನು ಬಿಟ್ಟು ನೀವು ವೆಸ್ಟರ್ನ್ ಹೋಟೆಲ್ನಾಗ ಇಟ್ಟು ದಿವಸ ಇದ್ದು ಈ ಹೊಸ ನಾಟಕ ಪ್ರಾರಂಭ ಮಾಡಿದ್ರೆ ಕರ್ನಾಟಕ ಜನ ಏನು ಹುಚ್ಚಲ್ಲ, ಮಾನ್ಯ ಲೋಕಸಭೆ ಒಳಗೆ ಜನ ತೋರಿಸ್ಕೊಟ್ಟಾರ. ದಯವಿಟ್ಟು ಅವೆಲ್ಲ ನಾಟಕೀಯವಾದಂಥ ಆಟಗಳನ್ನು ಬಿಡ್ರಿ, ಪ್ರಾಮಾಣಿಕವಾಗಿ ನೀವು ವಿಧಾನಸೌಧದ ಕೂತು ಸರಿಯಾಗಿ ಅಧಿಕಾರಿಗಳ ಸಭೆ ಮಾಡಿರಿ, ಪ್ರತಿ ಜಿಲ್ಲೆಗೆ ಹೋಗ್ರಿ, ಅಲ್ಲಿ ರಿವ್ಯೂ ಮೀಟಿಂಗ್ ಮಾಡಿರಿ, ಅಲ್ಲ ಕಾಟಾಚಾರಕ್ಕೆ ಮಾಡಬೇಡ್ರಿ. ಒಂದು ಮೀಟಿಂಗ್ ಅಂದರೆ ಕನಿಷ್ಠ ಒಂದು ದಿವಸ ಪೂರ್ತಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ರಿವ್ಯೂ ಮಾಡಿರಿ, ಅವ್ರಿಗೊಂದು ಟಾರ್ಗೆಟ್ ಕೊಡಿರಿ, ಇಷ್ಟು ಕೆಲಸ ಆಗಬೇಕು, ಇಷ್ಟು ನೀವು ಬೋರ್ವೆಲ್ ಆಗಬೇಕು, ಇಷ್ಟು ಕುಡಿನೀರಿನ ಯೋಜನೆಗಿದು ಆಗಬೇಕು, ಟಾರ್ಗೆಟ್ ಕೊಡಿರಿ. ರೈತರು ಏನು ಕಷ್ಟದಾಗಾದ್ರೆ ಬರ ಅದನ್ನು ವೀಕ್ಷಣೆ ಮಾಡಿರಿ. ಕೇಂದ್ರಕ್ಕೆ ಹೆಚ್ಚಿನ ಹಣ ಬೇಡ್ರಿ. ಬಿಟ್ಟು ಇದನ್ನೆಲ್ಲ ಸುಮ್ಮನೆ ಹೋಗಿ ಮಕ್ಕೋದು, ಮುಂಜಾನೆ ಅದೊಂದು ಸ್ಟೇಟ್ಮೆಂಟ್ ಕೊಡೋದು, ಅದ್ಯಾವುದೋ ಕುಷ್ಠ ರೋಗಿ ಮನೆಯಾಗ ಏನ್ರಿ ಯಾವ್ದು ಏಡ್ಸ್ ಇದ್ರದಿಂದ ಮುಕ್ತ ಆದವ್ರ ಮನೆಯಾಗ ಹೋದ್ರು. ರಾಜ್ಯ ಸರ್ಕಾರ ಜಿಂದಾಲ್ ಕಂಪನಿಗೆ 3,000ಕ್ಕಿಂತ ಅಧಿಕ ಎಕರೆ ಭೂಮಿ ಕೇವಲ 1.20 ಸಾವಿರ ಪ್ರತಿ ಒಂದು ಎಕರೆಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದು ಖಂಡನೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಹಿರಿಯ ನಾಯಕ ಮಾರುತಿ ಮಾನ್ಪಡೆ ಸುದ್ದಿಗೋಷ್ಠಿ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಜಿಂದಾಲ್ ಕಂಪನಿಗೆ 3,667 ಎಕರೆ ಭೂಮಿಯನ್ನು ಸರ್ಕಾರ ಕೇವಲ 1.20 ಸಾವಿರ ರೂಪಾಯಿ ಪ್ರತಿ ಒಂದು ಎಕರೆ ನೀಡಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದು ಸರ್ಕಾರ ಅವ್ಯವಹಾರದಲ್ಲಿ ಕೈ ಹಾಕಿದ್ದಾರೆ ಎಂಬ ಅನುಮಾನ ಇದೆ ಎಂದು ಆರೋಪಿಸಿದರು. ಕಲಬುರಗಿ ಜಿಲ್ಲೆಯ ಸಣ್ಣ ಕೈಗಾರಿಕೆ ಅವರಿಗೆ 1 ಎಕರೆ ಭೂಮಿಗೆ ಸುಮಾರು 1 ಕೋಟಿ ಪ್ರತಿ 1 ಎಕರೆ ಭೂಮಿಗೆ ನೀಡಲಾಗಿತ್ತು. ಆದರೆ ದೊಡ್ಡ ಪ್ರಮಾಣದಲ್ಲಿ ಇರುವ ಜಿಂದಾಲ್ ಕಂಪನಿಗೆ ಅತಿ ಕಡಿಮೆ ದರದಲ್ಲಿ ಭೂಮಿ ನೀಡಿದ್ದು ಶಂಕೆಗೆ ವ್ಯಕ್ತವಾಗಿದೆ ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಮ್ಯಾಗೇರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರ ಜಿಂದಾಲ್ ಕಂಪನಿಗೆ 3,667 ಎಕರೆ ಜಮೀನನ್ನು 1,20,000 ರೂಪಾಯಿಗೆ ವ್ಯಾಪಾರ ಅಂದರೆ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದಾರೆ. ನಮಗೆ ಏನು ಅನ್ನಿಸ್ತದೆ, ಹಿಂದೆ ಯಡಿಯೂರಪ್ಪ ಅವರು ಅದೇ ಜಿಂದಾಲ್ ಕಂಪನಿಗೆ 881 ಎಕರೆ ಜಮೀನನ್ನು ಕೊಟ್ಟು ಅವ್ರ ಕೆಲಸಗಳು ಮಾಡ್ತೀವಿ ಅಂಥೇಳಿ 40 ಕೋಟಿ ರೂಪಾಯಿ ಚೆಕ್ ತೊಗೊಂಡಿದ್ದನ್ನು ನಾವು ಗಮನಿಸ್ತೀವಿ. 40 ಕೋಟಿ ರೂಪಾಯಿ ಚೆಕ್ ಕೊಟ್ಟಿದ್ದು. ಇವತ್ತು BJP ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂಥೇಳಿ ಗಣಿ ಅವ್ಯವಹಾರದ ಬಗ್ಗೆ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿ ಗಣಿಗಾರಿಕೆ ಮತ್ತು ಗಣಿ ಅವ್ಯವಹಾರದಿಂದ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ಹೋರಾಟ ಮಾಡಿದ್ದಾರೆ. ಅದೇ ಈ ಗಣಿ ಮಾಫಿಯಾಗೆ ತಾನು ಇವತ್ತಿನ ಸಮ್ಮಿಶ್ರ ಸರ್ಕಾರ ತಲೆಬಾಗಿದೆ. ಸಮ್ಮಿಶ್ರ ಸರ್ಕಾರ ಆ ಗಣಿ ಮಾಫಿಯಾಕ್ಕೆ ತಲೆಬಾಗಿ ಅವರಿಗೆ 1,20,000 ರೂಪಾಯಿ ಎಕರೆ ಕೊಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇಲ್ಲಿ ಅಡಗಿದ್ದೇನು ಅಂದರೆ, ದೇಶದಲ್ಲಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ತಕ್ಕಂಥ ವಿಷಯ ತುಂಬ ಚರ್ಚೆ ನಡೆದು 2013 ಕಾಯ್ದೆ ಅಡಿಯಲ್ಲಿ ಪುನರ್ವಸತಿಗಳನ್ನೆಲ್ಲ ಯೋಚನೆ ಮಾಡಿ ಭೂಮಿ ಕೊಡಬೇಕು ಅಂತ ತೀರ್ಮಾನ ಆದರೆ ಇಲ್ಲಿ ಯಾವುದೇ ಪುನರ್ವಸತಿ ಬಗ್ಗೆ ಚರ್ಚೆ. ಭಾರತ ಮತ್ತು ಆಸ್ಟ್ರೇಲಿಯಾ ಪಂದ್ಯ ಗೆಲುವಿಗೆ ಅಭಿಮಾನಿಗಳಿಂದ ಕೋರಂಟಿ ಜೈ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆ ಮಾಡಲಾಗಿದೆ. ಇಂದು ನಡೆಯುವ ಭಾರತ ಮತ್ತು ಆಸ್ಟ್ರೇಲಿಯಾ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಗೆಲ್ಲಲಿ ಮತ್ತು 16ರಂದು ನಡೆಯುವ ಭಾರತ ಮತ್ತು ಪಾಕಿಸ್ತಾನ್ನಲ್ಲಿಯೂ ಭಾರತ ಜಯವಾಗಲಿ ಎಂದು ಕಲಬುರಗಿ ಜಿಲ್ಲೆಯ ಕೋರಂಟಿ ಜೈ ಹನುಮಾನ್ ಮಂದಿರಕ್ಕೆ ವಿಶೇಷ ಪೂಜೆ ಮಾಡಿದ್ದೇವೆ ಎಂದು ದಿವ್ಯ ಆರ್ ಆಗರ್ಗಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಆಟಗಾರದ ಒಂದು ಆಟ ಏನು ನಡೀತಾ ಇದೆ ವಿಶ್ವ ಭಾರತದ್ದು, ನಮ್ಮ ಭಾರತದ ಆಸ್ಟ್ರೇಲಿಯಾ ವಿರುದ್ಧ ಜಯಭೇರಿ ಮಾಡಬೇಕು. ಅದಷ್ಟೇ ಅಲ್ಲ, 16ನೇ ತಾರೀಕಿಗೂ ಏನಪ್ಪ ಅಂತಂದರೆ ಇಂಡಿಯಾ ಮತ್ತು ಪಾಕಿಸ್ತಾನದ ವಿರುದ್ಧ ಒಂದು ಆಟ ಇದ್ದಿದ್ದ ಕಾರಣ ಇವತ್ತಿನ ದಿವಸ ನಾವು ಕೊರಂಟಿ ಹನುಮಾನನ ಒಂದು ಆಶೀರ್ವಾದಕ್ಕೆ ಇಲ್ಲಿವರೆಗೂ ನಾವೆಲ್ಲರೂ ಕ್ರಿಕೆಟ್ ಆಟದ ಅಭಿಮಾನಿಗಳು ಇವತ್ತು ಇಲ್ಲಿ ಬಂದಿದ್ದೀವಿ. 16 ತಾರೀಕು ಏನು ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ಅದ, ಅದು ಕೂಡ ನಮ್ಮ ಭಾರತದ ಮಡಲಿಗೆ ಬರಬೇಕು. ಈ ವರ್ಷದ ಏನು ವಿಶ್ವ ವರ್ಲ್ಡ್ ಕಪ್ ಇದೆ, ಅದು ಕೂಡ ನಮ್ಮ ಭಾರತದ ತಂಡಕ್ಕೆ ಗೆದ್ದು ನಮ್ಮ ಭಾರತಕ್ಕೆ, ನಮ್ಮ ಭಾರತ ದೇಶಕ್ಕೆ, ನಮ್ಮ ಭಾರತದ ಯೋಧರಿಗೆ ಒಂದು ಉಡುಗೊರೆಯಾಗಿ ಕೊಡಬೇಕು. ಎಲ್ಲ ನಮ್ಮ ಭಾರತದ ಎಲ್ಲ ಕ್ರಿಕೆಟ್ ಶ್ರೀಲಂಕಾಕ್ಕೆ ಬಂದಿರುವ ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತ.
ಈಸ್ಟರ್ ಬಾಂಬ್ ದಾಳಿಯಲ್ಲಿ ಮೃತಪಟ್ಟವರಿಗೆ ಗೌರವ ನಮನ. ಕೊಲಂಬೋ ರಾಜಧಾನಿಗೆ ಬಂದಿಳಿದ ಮೋದಿಯವರು ಕಳೆದ ಏಪ್ರಿಲ್ನಲ್ಲಿ ಈಸ್ಟರ್ ಸಂಡೇ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರಿಗೆ ಗೌರವ ನಮನ ಸಲ್ಲಿಸಿದರು. ಇಸ್ಲಾಮಿಕ್ ಸ್ಟೇಟ್ ಭಯೋತ್ಪಾದಕ ದಾಳಿಯಲ್ಲಿ 253 ಮಂದಿ ಶ್ರೀಲಂಕಾ ನಾಗರಿಕರು ಮೃತಪಟ್ಟಿದ್ದರು. ಇನ್ನು ಮಾಲ್ಡೀವ್ಸ್ನಲ್ಲಿ ತಮಗೆ ಸಿಕ್ಕಿರುವ ಅಭೂತಪೂರ್ವ ಸ್ವಾಗತ ಮತ್ತು ಪ್ರೀತಿಗೆ ಪ್ರಧಾನಿ ಮೋದಿ ಮಾರು ಹೋಗಿದ್ದು, ತಮ್ಮ 2 ದಿನಗಳ ದ್ವೀಪ ರಾಷ್ಟ್ರಗಳ ಭೇಟಿಯಿಂದ ಉತ್ತಮವಾದ ಫಲಿತಾಂಶ ಹೊರಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೊಸದಾಗಿ ನಿಫಾ ವೈರಸ್ ಪ್ರಕರಣ ಕಂಡು ಬಂದಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಹೇಳಿದ್ದಾರೆ. ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ ಜೂನ್ 3 ನಿಫಾ ವೈರಸ್ ಪ್ರಕರಣ ಪತ್ತೆಯಾಗಿತ್ತು. ಈ ಸೋಂಕು ಪತ್ತೆಯಾಗಿದ್ದ ಕಾಲೇಜು ವಿದ್ಯಾರ್ಥಿ ಆರೋಗ್ಯ ಪರಿಸ್ಥಿತಿ ಸುಧಾರಿಸಿದೆ. 318 ಜನರ ವಿದ್ಯಾರ್ಥಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವರ ಬಗ್ಗೆ ನಿಗಾ ವಹಿಸಲಾಗಿದೆ. 52 ಮಂದಿಯನ್ನ ಹೆಚ್ಚಿನ ಅಪಾಯದ ವರ್ಗ ಎಂದು ಗುರುತಿಸಲಾಗಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಕೇರಳದಲ್ಲಿನ ಆರೋಗ್ಯ ಮುನ್ನೆಚ್ಚರಿಕೆ ಕ್ರಮವನ್ನು ನಿರಂತರವಾಗಿ ಪರಾಮರ್ಶೆ ನಡೆಸುತ್ತಿರುವ ಹರ್ಷವರ್ಧನ್ ಈ ಸೋಂಕು ತಡೆಗಾಗಿ ಕೇರಳ ಆರೋಗ್ಯ ಸಚಿವೆ ಕೆ ಶೈಲಜಾ ಅವರಿಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. Yesterday itself we had dispatched a team of 6 officers to senior officers, epidemiologists, scientists to Kerala. They have already arrived there yesterday. I have assured the health minister of Kerala of all possible support from the central government. Our officers are regularly in touch with the state government officers and the chief secretary. That is all what is about this. And also we are in touch with the wildlife department also to seek their help for selecting the bats for testing of the virus there. Everything that needs to be done in a scientific manner that has already been. ಟೀಮ್ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿಗೆ ಗುರುಗ್ರಾಮ ಪುರಸಭೆ ದಂಡ ವಿಧಿಸಿದೆ. 2019 ವಿಶ್ವಕಪ್ನ ಮೊದಲ ಗೆಲುವಿನ ಸಂಭ್ರಮದಲ್ಲಿರುವ ವಿರಾಟ್ ಕೊಹ್ಲಿ ಮನೆಯಲ್ಲಿ ಕುಡಿಯುವ ನೀರನ್ನು ಕಾರ್ ಸ್ವಚ್ಛಗೊಳಿಸಲು ಬಳಸಿದ್ದಕ್ಕಾಗಿ ಪುರಸಭೆ 500 ರೂಪಾಯಿ ದಂಡ ವಿಧಿಸಿದೆ. ತೀವ್ರ ಬಿಸಿಲಿನ ತಾಪ ಎದುರಿಸುತ್ತಿರುವ ಉತ್ತರ ಭಾರತದಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ಗುರುಗ್ರಾಮದಲ್ಲಿಯೂ ನೀರಿಗೆ ಕೊರತೆ ಉಂಟಾಗಿದ್ದು ವಿರಾಟ್ ಕೊಹ್ಲಿ ಮನೆಯಲ್ಲಿ 6 ಡಜನ್ ಅಂದರೆ 6 ಕಾರುಗಳನ್ನು ಸ್ವಚ್ಛಗೊಳಿಸಲು 1000 ಲೀಟರ್ಗಳಷ್ಟು ನೀರನ್ನು ಪೋಲು ಮಾಡಿದ್ದರು ಎಂದು ಕೊಹ್ಲಿ ನೆರೆ ಮನೆಯವರು ದೂರು ನೀಡಿದ್ರು. ದೂರು ನೀಡಿದ ಹಿನ್ನೆಲೆಯಲ್ಲಿ ನಗರ ನಿಗಮದ ಜೂನಿಯರ್ ಇಂಜಿನಿಯರ್ ಅಮಾನ್ ಪ್ರೋಗಟ್ ಸ್ಥಳಕ್ಕೆ ಆಗಮಿಸಿ ಕೊಹ್ಲಿ ಮನೆಯಲ್ಲಿ ನೀರು ಪೋಲು ಮಾಡುತ್ತಿದ್ದ ಮನೆ ಕೆಲಸದವರಿಗೆ ದಂಡ ವಿಧಿಸಿದ್ದಾರೆ. ನೀರು ಪೋಲು ಮಾಡುತ್ತಿರುವವರಿಗೆ ದಂಡ ವಿಧಿಸಲಾಗುವುದು ಎಂದು ಅಧಿಕಾರಿಗಳು ಇದೇ ವೇಳೆ ಎಚ್ಚರಿಕೆ ನೀಡಿದ್ದಾರೆ. ವಿರಾಟ್ ಕೊಹ್ಲಿ ಗಾಡಿ ಧೋತೆ ಹುವೆ ಉಸ್ಕೆ ಡ್ರೈವರ್ ಕಾ ಏಕ್ ಚಾಲಾನ್ ಕಟಾ ಹೈ ಸರ್ ಕ್ಯಾ ಹೈ ಪೂರಾ ಮಾಮಲಾ. ಗರ್ಮಿಯೋ ಕಿ ವಜಹ ಸೇ ಪಾನಿ ಕಿ ಕಾಫಿ ಶೋರ್ಟೇಜ್ ಹೋ ಜಾತಿ ಹೈ ಕ್ಯೋಂಕಿ ಡಿಮಾಂಡ್ ಬಹುತ್ ಬಢ್ ಜಾತಿ ಹೈ. ಪಾನಿ ಕಾ ಮಿಸ್ಯೂಸ್ ನಾ ಹೋ इसके लिए म्युनिसिपल कॉर्पोरेशन गुरुग्राम के द्वारा एक मुहिम चलाई जा रही है जिसमें हम लोगों को एजुकेट कर रहे हैं कि वो पानी को पोटेबल वाटर को विशेष तौर पर पीने के पानी के अलावा किसी चीज़ के लिए यूज़ ना करें. शहर के अंदर आज बहुत बड़े लेवल पे रिसाइकल वाटर अवेलेबल है तो बाकी सभी चीज़ों के लिए रिसाइकल वाटर को यूज़ करें. अगर कोई ऐसा नहीं करता है तो उसको समझाने जाती है टीम्स, अगर नहीं समझते हैं तो उनको चालान करते हैं. तो इसी कड़ी में उस एरिया के अंदर म्युनिसिपल कॉर्पोरेशन के फ्लाइंग स्क्वाड के द्वारा जब ये चेक किया गया तो काफ़ी बड़े लेवल के ऊपर लोग सुबह पीने के पानी से गाड़ियां धोते हुए पाए गए और उन लोगों के चालान किए गए हैं जिसमें विराट कोहली के ड्राइवर का या उनकी गाड़ी का भी इसमें चालान शामिल है. कितने का सर चालान काटा गया? 500 रुपये का चालान उसके ऊपर किया गया है जो मुझे बताया गया कि उन्होंने पे भी कर दिया. ಚಿನ್ನು ನಿಮ್ಮ ಮನಸ್ಸು ನೋಯಿಸಿದರೆ ಕ್ಷಮಿಸಿ, ಹರಿಯಾಣದಲ್ಲಿ ಹಾಸನದ ಯೋಧ ಆತ್ಮಹತ್ಯೆ. ಹಾಸನದ ಹಾಲೂರು ತಾಲೂಕಿನ ಕಾದಾಳು ಗ್ರಾಮದ ಮೋಹನ್ ಕುಮಾರ್ 28 ವಯಸ್ಸು ಹರಿಯಾಣದ ಸಿರಸಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮೋಹನ್ ಕುಮಾರ್ ಕಳೆದ 8 ವರ್ಷಗಳಿಂದ ಸಿರಸದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಶುಕ್ರವಾರ ಡೆತ್ ನೋಟ್ ಬರೆದಿಟ್ಟು ಯೋಧ ಕಚೇರಿಯ ಶೌಚಗೃಹದಲ್ಲಿ ತನ್ನ ರೈಫಲ್ನಿಂದಲೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯೋಧನ ಆತ್ಮಹತ್ಯೆಗೆ ಇನ್ನು ನಿಖರ ಕಾರಣ ತಿಳಿದು ಬಂದಿಲ್ಲ. ಯೋಧನಿಗೆ ಕಳೆದ 3 ತಿಂಗಳ ಹಿಂದಷ್ಟೇ ವಿವಾಹವಾಗಿತ್ತು. ಶನಿವಾರ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಭಾನುವಾರ ಸ್ವಗ್ರಾಮಕ್ಕೆ ಮೃತದೇಹ ಆಗಮಿಸಲಿದೆ. ಇಂದು ಸಂಜೆ ವೇಳೆಗೆ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆ ಇದೆ. ಮೃತರಿಗೆ ಪತ್ನಿ, ತಂದೆ, ತಾಯಿ, ಸಹೋದರ ಇದ್ದು ಕುಟುಂಬದವರು ಮತ್ತು ಸ್ನೇಹಿತರ ಶೋಕ ಮುಗಿಲು ಮುಟ್ಟಿದೆ. ರಾಜ್ಯದ ರೈತರು ತಮ್ಮ ಬೆಳೆಗಳನ್ನು ಸರ್ಕಾರಿ ಗೋದಾಮುಗಳಿಗೆ ಸಾಗಿಸಲು ಉಚಿತ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಗೋದಾಮುಗಳಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ಗರಿಷ್ಠ 8 ತಿಂಗಳ ಕಾಲ ಉಚಿತವಾಗಿ ಸಂಗ್ರಹಿಸಲು ಅವಕಾಶವಿದೆ ಎಂದು ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪುರ ಹೇಳಿದ್ದಾರೆ. ಸೆಪ್ಟೆಂಬರ್ನಿಂದ ಇದಕ್ಕಾಗಿ ವಿಶೇಷ ಕಾಲ್ ಸೆಂಟರ್ ಪ್ರಾರಂಭಿಸಲು ಉದ್ದೇಶಿಸಿದ್ದು, ರೈತರು ಫೋನ್ ಮೂಲಕ ಸಹಾಯವಾಣಿ ಕೇಂದ್ರವನ್ನು ಸಂಪರ್ಕಿಸಿ ಉಚಿತ ಸಾರಿಗೆ ಹಾಗೂ ಗೋದಾಮು ಸೌಲಭ್ಯ ಹೊಂದಬಹುದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಇದಲ್ಲದೆ ರೈತರು ಸರ್ಕಾರಿ ಗೋದಾಮಿನಲ್ಲಿ ಸಂಗ್ರಹಿಸಿರುವ ಬೆಳೆಗಳ ಮೇಲೆ ಸಾಲ ಪಡೆದಿದ್ದರೆ ಅಂತಹ ಸಾಲದ ಮೇಲೆ 50%ರಷ್ಟು ಬಡ್ಡಿದರವನ್ನ ಸರ್ಕಾರ ನೀಡುತ್ತದೆ. ಸರ್ಕಾರ ಈ ಯೋಜನೆಗಾಗಿ 2,000 ಕೋಟಿ ರೂಪಾಯಿ ಮೀಸಲಿರಿಸಿದೆ. ಸರ್ಕಾರದ ನಿಯಂತ್ರಣದಲ್ಲಿರುವ ಗೋದಾಮುಗಳಲ್ಲಿ ಗರಿಷ್ಠ 37 ಲಕ್ಷ ಮೆಟ್ರಿಕ್ ಟನ್ ಕೃಷಿ ಉತ್ಪನ್ನಗಳು ಸಂಗ್ರಹಿಸಬಹುದು ಎಂದು ಸಚಿವರು ಹೇಳಿದ್ದಾರೆ. ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಜಯವಾಗಲಿ ಎಂದು ಹವನ ಪೂಜೆ ಮಾಡಿಸಿದ್ದಾರೆ. ಐಸಿಸಿ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಜಯಶಾಲಿಯಾಗಲಿ ಎಂದು ಗಂಗಾ ನದಿಯ ದಡದಲ್ಲಿ ವಿಶೇಷ ಪೂಜೆ ಹವನ ಮಾಡಿ ಭಾರತೀಯ ತಂಡಕ್ಕೆ ಶುಭ ಹಾರೈಸಿದ್ದಾರೆ. हम लोग माँ गंगा की गोद में बीज धारा में टीम इंडिया को जीतने के लिए आज हवन किए हैं. हम लोग चाहते जैसे हमारे मोदी जी काशी से जीते हैं, वैसे टीम इंडिया एकदम धुआंधार से आज जीते. ऑस्ट्रेलिया को एकदम चाक के रहे, उसके घर में घुस के मारेंगे हम लोग. ये हम लोग का जज्बा है, पूरे काशी की यही आवाज है कि इंडिया धूमधाम से आज जीते एकदम. यही इसीलिए हम लोग आज हवन किए हैं यहाँ पे काशी में, माँ गंगा की गोद में. लोगों ने जो है आज भगवान से प्रार्थना की गंगा माँ की गोद में, कि जो है आज जैसे कि हमारे मोदी जी यहाँ पे 300 प्लस थे, आज हमारी विराट सेना जो है आज 300 प्लस रहेगी और इन लोग को जो है धुआंधार अंतर से हराएगी आज ऑस्ट्रेलिया को. और ईश्वर से ही कामना है और हम लोग इसीलिए आज यहाँ पे यज्ञ किया.